ಪತಿ ಪತ್ನಿಯ ಬೆಡ್ರೂಮ್ ರಹಸ್ಯ ವಿಡಿಯೋ ಮಾಡಿದ್ದಾನೆ ಯುವಕ. ಬೆಳಗಾವಿ ತಾಲೂಕಿನ ಪೀರನವಾಡಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ದ ದಂಪತಿಯಿಂದ ವಿಷಯ ಬಯಲಾಗಿದ್ದು, ಒಂದು ತಿಂಗಳ ಹಿಂದೆ ಮದುವೆಯಾಗಿದ್ದ ದಂಪತಿಯ ವಿಡಿಯೋವನ್ನ ಪಕ್ಕದ ಮನೆಯ ನಿವಾಸಿ ಸುನೀಲ್ ವಡ್ಡರ ಎಂಬಾತ ಮಾಡಿದ್ದಾನೆ. ಮನೆಯ ಕಿಟಕಿಯಲ್ಲಿ ಮೊಬೈಲ್ ಇಟ್ಟು ಚಿತ್ರೀಕರಿಸ್ತಾ ಇದ್ದ ಯುವಕ ಸುನೀಲ್ ಮೊಬೈಲ್ಗೆ ತಂತಿ ಕಟ್ಟಿ ಕಿಟಕಿಯಲ್ಲಿ ಇಟ್ಟು ದೃಶ್ಯಗಳನ್ನ ಸೆರೆ ಹಿಡಿದಿದ್ದ. ಅನುಮಾನಗೊಂಡು ನೋಡಿದಾಗ ಮೊಬೈಲ್ ಇಟ್ಟಿರೋದು ಬೆಳಕಿಗೆ ಬಂದಿದೆ. ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ಮೊಬೈಲ್ನಲ್ಲಿ ಸೆರೆ ಹಿಡಿತಾ ಇದ್ದ ಯುವಕ ಸುನೀಲ್ ಇದೀಗ ಅಂಧರಾಗಿದ್ದಾನೆ. ಮನೆಯ ಕಿಟಕಿಯಲ್ಲಿ ಮೊಬೈಲ್ ಇಡ್ತಾ ಇದ್ದ, ತಂತಿಯನ್ನ ಬಳಸ್ಕೊಂಡು ಮೊಬೈಲ್ ಅನ್ನ ತೂಗಿ ಬಿಡ್ತಾ ಇದ್ದ. ಅನುಮಾನಗೊಂಡು ನೋಡಿದಾಗ ಅವರಿಗೆ ವಿಷಯ ಗೊತ್ತಾಗಿದೆ. ಸದ್ಯಕ್ಕೆ ಇಂತಹ ಕೀಚಕ ಕೆಲಸ ಮಾಡ್ತಾ ಇದ್ದ ಯುವಕ ಸುನೀಲ್ ಅಂಧರಾಗಿದ್ದಾನೆ. ಕಿಟಕಿಯಲ್ಲಿ ಮೊಬೈಲ್ ಇಟ್ಟು ಚಿತ್ರೀಕರಿಸ್ತಾ ಇದ್ದ ಯುವಕ ಸುನೀಲ್ನನ್ನ ಈಗ ಪೊಲೀಸರು ಕಂಬಿ ಹಿಂದೆ ಕಳಿಸಿದ್ದಾರೆ. ಒಂದು ತಿಂಗಳ ಹಿಂದಷ್ಟೇ ವಿವಾಹವಾಗಿದ್ದ ದಂಪತಿಯ ಕೊಠಡಿಯ ಕಿಟಕಿಯಲ್ಲಿ ಮೊಬೈಲ್ ಇಟ್ಟು ಚಿತ್ರೀಕರಿಸ್ತಾ ಇದ್ದ ಈ ಯುವಕ. ಇವಾಗ ಇನ್ನಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್. ಪರಮೇಶ್ವರ್, ವಿಷಯ ಗೊತ್ತಾಗಿದ್ದು ಹೇಗೆ ದಂಪತಿಗೆ, ಜೊತೆಗೆ ಯಾರೀತ ಸುನೀಲ್ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಭಾವನಾ ಏನಂತಂದ್ರೆ, ಬೆಳಗಾವಿ ಜಿಲ್ಲೆಯ ಪೀರನವಾಡಿ ಗ್ರಾಮದಲ್ಲಿ ಇರ್ತಕ್ಕಂತಹ ಏನು ಈತ ಇದ್ದಾನೆ, ಗಂಡ ಹೆಂಡತಿ ಬೆಡ್ರೂಮ್ ನಲ್ಲಿ ಮಲಗಿದ ಸಂದರ್ಭದಲ್ಲಿ ಈ ಸಾಮುಖ ಏನಂತಂದ್ರೆ, ಅವರು ರಾತ್ರಿ ಸಮಯದಲ್ಲಿ ಏನು ಬೆಡ್ರೂಮ್ ನಲ್ಲಿ ಮಲ್ಕೊಂಡಿದ್ಮೇಲೆ ಆ ಕಿಟಕಿಯನ್ನ ಓಪನ್ ಮಾಡ್ಕೊಂಡಂತ ಸಂದರ್ಭದಲ್ಲಿ ಈತ ಏನಂತಂದ್ರೆ ಅದನ್ನ ವಿಡಿಯೋ ಚಿತ್ರೀಕರಣ ಮಾಡ್ತಾ ಇದ್ದ. ನಿನ್ನೆಷ್ಟೇ ವಿಡಿಯೋ ಮಾಡಿದಂತ ಸಂದರ್ಭದಲ್ಲಿ ಏನು ರೆಡ್ ಹ್ಯಾಂಡ್ ಆಗಿ ಏನಂತಂದ್ರೆ ದಂಪತಿಗಳ ಕೈಲಿ ಏನು ಸಿಕ್ಕಾಕೊಂಡಿದ್ದಾನೆ. ಅನಂತಂದ್ರೆ ಪೊಲೀಸರು ಕೂಡ ಇಂದು ಬೆಳಗಾವಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಆರೋಪಿ ಈಗ ಪರಾರಾಗಿರುವಂತಹ ಘಟನೆ ನಡೆದಿದ್ದು, ಆರೋಪಿಗೆ ಪೊಲೀಸರು ಕೂಡ ಬೆಲೆ ಬಿಸಿದ್ದಾರೆ ಅಂತ ಹೇಳ್ಬೋದು ಭಾವನ. ಎಸ್, ಇದರ ಜೊತೆಗೆ ಈತ ಈ ಹಿಂದೆ ಏನಾದ್ರೂ ಇಂತಹ ಕೃತ್ಯಗಳಲ್ಲಿ ಭಾಗಿಯಾಗಿದ್ನ, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಇಲ್ಲ ಭಾವನ, ಏನಂತಂದ್ರೆ ಈತ ಈ ಹಿಂದೆನು ಯಾವ್ದೇ ಈ ಅವನ ಮೇಲೆ ಯಾವ್ದೇ ಪ್ರಕರಣಗಳು ಕೂಡ ದಾಖಲಾಗಲಿ ಅಂತ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ನೀಡಿರುವಂತದ್ದು. ಏನು ಇವರು ಸುಮಾರು ಒಂದು ತಿಂಗಳ ಹಿಂದಷ್ಟೇ ಆ ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿ ವಾಸವಾಗಿದ್ರು. ಈತ ಪಕ್ಕದ ಮನೆಯಲ್ಲಿ ಇದ್ದುಕೊಂಡು ಅವರ ರಾತ್ರಿ ಟೈಮಲ್ಲಿ ಮಲಗಿದ ಸಂದರ್ಭದಲ್ಲಿ ಆ ಕಿಟಕಿ ಡೋರ್ ಅನ್ನ ಓಪನ್ ಇರುವುದನ್ನು ಗಮನಿಸಿ ಆತ ಸುಮಾರು ಒಂದು ತಿಂಗಳಿಂದ ವಿಡಿಯೋ ಚಿತ್ರೀಕರಣ ಮಾಡ್ತಿದ್ದೆ ಅಂತ ಹೇಳಾಗ್ತಾ ಇದೆ. ಧನ್ಯವಾದ ಪರಮೇಶ್ವರ್ ನಿಮ್ಮೆಲ್ಲ ಮಾಹಿತಿಗೆ.